ನಜೀಂ ಹಿಕ್ಮತ್ ಅವರ ಕವಿತೆ, ಅನುವಾದ ಶಿವಸುಂದರ ಅವರದು. ಕವಿತೆಯ ಶೀರ್ಷಿಕೆ ಬದುಕು. ಕವಿ ಪರಿಚಯ ಹೀಗಿದೆ. ನಜೀಂ ಹಿಕ್ಮತ್ ಟರ್ಕಿಯ ಒಬ್ಬ ಪ್ರಸಿದ್ಧ ಕಮ್ಯುನಿಸ್ಟ್ ಭಾವದ ಕವಿ. ನೆರೋಡಾ ಪೈಸ್, ಅಹಮದ್ ಪೈಸ್ ಹಾಗೂ ಹಿಕ್ಮತ್ತರು ಸಮಕಾಲೀನರು ಹಾಗೂ ಪರಸ್ಪರ ಪ್ರಭಾವಕ್ಕೂ ಒಳಗಾಗಿದ್ದವರು. ಈ ಕವಿತೆಯನ್ನು ಅವರು ಹಲವಾರು ವರ್ಷಗಳ ಕಾಲ ಏಕಾಂತ ಸೆರೆವಾಸದ ಶಿಕ್ಷೆಗೆ ಒಳಗಾಗಿದ್ದಾಗ ಬರೆದದ್ದು. ಬದುಕು. ಬದುಕುವುದೆಂದರೆ ಹುಡುಗಾಟಿಕೆಯಲ್ಲ. ಬದುಕನ್ನು ಗಂಭೀರವಾಗಿ ಬದುಕಬೇಕು. ಉದಾಹರಣೆಗೆ ಅಳಿಲಿನ ಹಾಗೆ ಬದುಕನ್ನು ಬಿಟ್ಟು ಬೇರೇನನ್ನೂ ಯೋಚಿಸದೆ, ಬದುಕಿನ ಹಿಂದೆಯೇ ಮುಂದೆಯೋ ಇನ್ನೇನೋ ಇದೆ ಎಂದು ಭ್ರಮಿಸದೆ ಬದುಕುವುದೇ ಬದುಕಿನ ಪೂರ್ಣಾವಧಿ ಕೆಲಸ ಅನ್ನುವ ಹಾಗೆ. ಬದುಕುವುದೆಂದರೆ ಹುಡುಗಾಟಿಕೆಯಲ್ಲ, ಗಹನ ಗಂಭೀರ ವಿಷಯ. ಎಷ್ಟರ ಮಟ್ಟಿಗೆಂದರೆ ಬೆನ್ನ ಹಿಂದೆ ಕೈ ಕಟ್ಟಿ ಹಾಕಿ ಗೋಡೆಗೆ ಆನಿಸಿ ನಿಲ್ಲಿಸಿದ ಕ್ಷಣದಲ್ಲೂ, ಲ್ಯಾಬರೇಟರಿಯಲ್ಲಿ ಬಿಳಿ ಕೋಟು ಮರೆ ಕನ್ನಡಕ ತೊಟ್ಟು ನಿಂತ ಕ್ಷಣದಲ್ಲೂ ಬದುಕು ಅತ್ಯಂತ ಸತ್ಯ. ಸುಂದರ ಅಂತ ಗೊತ್ತಿದ್ದು ಎಂದೋ ಮುಖವನ್ನೇ ನೋಡದ ಜನರಿಗಾಗಿಯೂ ಸಾಯುವ ಛಾತಿ ಇರುವಷ್ಟು. ಒಟ್ಟಿನಲ್ಲಿ ನಾನು ಹೇಳುವುದಿಷ್ಟು, ಬದುಕನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಕೆಂದರೆ 70 ವರ್ಷ ದಾಟಿದಾಗಲೂ ನಮ್ಮ ಮಕ್ಕಳಿಗಾಗಿಯಲ್ಲ, ನಮಗಾಗಿ ಅಂತಲೇ ತೆಂಗನ್ನು ನೆಡಬೇಕು. ಸಾವಿನ ಭಯ ಇದ್ದರೂ ಬದುಕಿನ ತೂಕ ಸಾವಿಗಿಂತ ಹೆಚ್ಚು ಅನ್ನುವ ಕಾರಣಕ್ಕೆ ಬದುಕನ್ನು ನಂಬಬೇಕು. ಯಾವುದೋ ಕೆಟ್ಟ ಕಾಯಿಲೆ ಹಿಡಿದಿದೆ, ಆಪರೇಷನ್ ಆಗಬೇಕಿದೆ ಅಂತಿಟ್ಟುಕೊಳ್ಳಿ. ಬಿಳಿಯ ಟೇಬಲ್ಲಿನಿಂದ ಏಳದೆಯೂ ಹೋಗಬಹುದು ಅಂತಿಟ್ಟುಕೊಳ್ಳಿ. ಹೀಗೆ ತೀರ ಬೇಗ ತೀರಿ ಹೋಗುವುದರ ಬಗ್ಗೆ ಬೇಜಾರೇ ಇಲ್ಲದಿರುವುದು ಸಾಧ್ಯವೇ? ಆದರೂ ಜೋಕು ಕೇಳಿ ನಗುತ್ತೇವೆ, ಮಳೆ ಬರುತ್ತಿದೆಯಾ ಅಂತ ಕಿಟಕಿಯಾಚೆ ನೋಡುತ್ತೇವೆ, ಕಾತುರದಿಂದ ಬೀಸಿ ನ್ಯೂಸಿಗಾಗಿ ಕಾಯುತ್ತೇವೆ. ಯಾವುದೋ ಘನ ಧ್ಯೇಯಕ್ಕಾಗಿ ಯುದ್ಧಕ್ಕಿಳಿದಿದ್ದೇವೆ ಅಂತಿಟ್ಟುಕೊಳ್ಳಿ. ಕಾದಾಟ ಶುರುವಾದ ದಿನವೇ ಮುಖ ಅಡ್ಡಿಯಾಗಿ ಬಿದ್ದು ಸಾಯಬಹುದು. ಹೀಗೆ ಅಂತ ಗೊತ್ತಿದ್ದರೂ ಆ ಅನುಮಾನ ಮನದಲ್ಲಿ ದುಗುಡ ತುಂಬಿದರೂ ಮುಗಿಯದ ಯುದ್ಧದ ಪರಿಣಾಮದ ಬಗ್ಗೆ ಯೋಚಿಸುತ್ತಲೇ ಇರುತ್ತೇವೆ. ಹತ್ತಿರ ಹತ್ತಿರ 50 ತುಂಬಿರುವ ನೀವು ಜೈಲಿನಲ್ಲಿದ್ದೀರಿ ಅಂತಿಟ್ಟುಕೊಳ್ಳಿ. ಕಬ್ಬಿಣದ ಬಾಗಿಲು ತೆರೆಯಲಿಕ್ಕೆ ಇನ್ನೂ ದೀರ್ಘ 18 ವರ್ಷ ಇದೆ ಅಂತಿಟ್ಟುಕೊಳ್ಳಿ. ಆದರೂ ನೀವು ಬದುಕುವುದು ಆ ಹೊರಜಗತ್ತಿನೊಂದಿಗೆ, ಊರಿನ ಜನ, ಕಾಡಿನ ಪ್ರಾಣಿ, ಬೀಸುವ ಗಾಳಿ, ಸಂಘರ್ಷ, ತುಂಬಿದ ಗೋಡೆಯಾಚೆಯ ಆ ಹೊರಜಗತ್ತಿನೊಂದಿಗೆ. ಒಟ್ಟಲ್ಲಿ ನಾನು ಹೇಳುವುದಿಷ್ಟು, ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಸಾಯುವುದೇ ಅಲ್ಲವೇನೋ ಅನ್ನುವ ಹಾಗೆ ಬದುಕಬೇಕು. ಈ ಭೂಮಿ ಮುಂದೊಂದು ದಿನ ಪೂರ್ಣ ತಣ್ಣಗಾಗುವುದು ಖಾತ್ರಿ. ನಕ್ಷತ್ರಗಳಲ್ಲಿ ನಕ್ಷತ್ರದಂತೆ ಥಳಥಳಿಸುವ ಬಂಗಾರದ ಕವಚ ತೊಟ್ಟ, ನೀಲಿ ವೆಲ್ವೆಟ್ಟಿನ ಮೇಲಿಟ್ಟ ಪುಟ್ಟ ಗುಂಡಿನಂತೆ ಈ ನಮ್ಮ ಭೂಮಿ ಮುಂದೊಂದು ದಿನ ಪೂರ್ಣ ತಣ್ಣಗಾಗುವುದು ಖಾತ್ರಿ. ಮಂಜುಗಡ್ಡೆಯಂತಲ್ಲ, ಸತ್ತು ತೇಲುವ ಮೋಡದಂತಲ್ಲ, ಟೊಳ್ಳಾದ ವಾಲ್ನಟ್ಟಿನ ಹಾಗೆ, ಕಡುಗತ್ತಲ ನಿರ್ವಾತದಲ್ಲಿ ಅಂಡಲೆವ ಉಂಡೆಯ ಹಾಗೆ. ಆ ನಾಳೆಯ ಬಗ್ಗೆ ಈ ದಿನವೇ ಮರುಗಬೇಕು, ಆ ಗಾಢ ದುಃಖ ಈ ಗಳಿಗೆಯೇ ಅನುಭವಿಸಬೇಕು. ಪ್ರಪಂಚದ ಬಗ್ಗೆ ಅಷ್ಟು ಪ್ರೀತಿ ಇಲ್ಲದಿದ್ದರೆ ನಾನು ಬದುಕಿದ್ದೆ ಅನ್ನುವುದಾದರೂ ಹೇಗೆ? ಧನ್ಯವಾದಗಳು. ಈ ಅರ್ಥಪೂರ್ಣ ಕವಿತೆಯನ್ನು ಕನ್ನಡಕ್ಕೆ ಅನುವಾದಿಸಿದ ಶಿವಸುಂದರ್ ಅವರಿಗೂ ನಮನಗಳು.